ನೋಡಿ ಇವರೇ ಕೋರ್ಟ್ನಲ್ಲಿ ನೋಡಿ, ನನಗೆ ನನ್ನ ಅಭಿಪ್ರಾಯ ಮಾತ್ರ ಕೊಡ್ಬೋದು. ನಾನು ಇಲ್ಲಿ ಡಿಸಿಷನ್ ಕೊಡೋ ಯಾವ್ದು ಕೂಡ ವ್ಯಕ್ತಿ ಅಲ್ಲ. ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಇದ್ದಿದ್ದಲ್ಲಿ ಯಾವ್ದು ಕೊಡ್ದು ಕೋರ್ಟ್ ಅಲ್ವಾ? ಯಾರು ನೋಂದಾಯಿತಾರಾಗಿದ್ದಾರೆ? ಎಲ್ಲ ನೋಡಿ, ಎಲ್ಲ ನನಗೆ ಬೇಕಾದ್ರೆ ಇದಾಗಬೇಕಂದ್ರೆ ಈ ದೇಶದಲ್ಲಿ ಆಗ್ತದಾ? ಆಗ್ತದಾ? ಇದರಲ್ಲಿ ಯು ಹ್ಯಾವ್ ಟು ಫಾಲೋ ಸಿಸ್ಟಮ್ ಅಲ್ವಾ? ಒಂದು ಟ್ರ್ಯಾಕ್ ಇದೆ. ನನಗೆ ಇಲ್ಲಿ ಅನ್ಯಾಯ ಆಗ್ತದ, ನಾನು ಅಲ್ಲಿ ವಿ ಸಿ ಹತ್ರ ಗೆಲ್ಲಬೇಕು. ವಿ ಸಿ ನನಗೆ ಸರಿ ಕೊಡಲು, ನಾನು ಡಿ ಸಿ ಹತ್ರ ಗೆಲ್ಲಬೇಕು. ಅಲ್ಲಿ ಇಲ್ಲಿ ಹೋದೇನು, ವಾಟ್ ಇಸ್ ಆಪ್ಷನ್? ಲೀಗಲ್ ಆಪ್ಷನ್ ಅಲ್ವಾ? ಲೆಟ್ ದ ಕೋರ್ಟ್ ಡಿಸೈಡ್ ಯಾವ ಸರಿ ಯಾವ ತಪ್ಪಂತೇಳಿ. ಸಮಾಜದಲ್ಲಿ ಹೇಗೆ ಗೊಂದಲ ಸೃಷ್ಟಿಸಬೇಕು? ಸಾವಿರಾರು ಚಿಲ್ಡ್ರನ್ ಮಕ್ಕಳು ಕಲಿತಾ ಇದ್ದಾರೆ ಇದರಲ್ಲಿ, ಲಕ್ಷಾಂತರ ರಾಜ್ಯದಲ್ಲಿ ಕಲಿತಾ ಇದ್ದಾರೆ. ಎಲ್ಲರ ಮನಸ್ಸನ್ನು ಯಾಕೆ ನಾವು ಇದು ಮಾಡಬೇಕು? 15-10 ಬೇಕಾಗಿ 10 ಜನ ಹೋಗಬೇಕು ಕೋರ್ಟಿಗೆ. ಇವರಿಗೆ ಬೇಕಾದರೆ ಇದೆಲ್ಲ ಮಾಡಲಿಕ್ಕಾಗ್ತದೆ ಈ ದೇಶದಲ್ಲಿ? ನನಗೆ ಬೇಕಾದ್ರೆ ನಡಲಿಕ್ಕೆ ಆಗ್ತದಾ? ನಾನು ಈ ದೇಶದ ಕಾನೂನಿಗೆ ಅಡ್ಜಸ್ಟ್ ಆಗಬೇಕು ಹೊರತು ನನಗೆ ಬೇಕಾದಾಗ ನಾನು ಕೋರ್ಟಿಗೆ ಹೋಗೋದು, ನಾನು ಬೇಡದಾಗ ನಾನು ನೋಡೋದು ಆಗ್ತದಾ? ಈ ದೇಶದ ಸೌಂದರ್ಯ ಮತ್ತು ಅವಕಾಶಗಳು ಇವರು ಫಾರಿನ್ ಹೋಗಲಿ, ಯಾವಾಗ ಗೊತ್ತಾಗದೆ ಅವರಿಗೆ ಏನಂತೇಳಿ, ಅಲ್ಲಿ ತನಗೆ ಅವ್ರಿಗೆ ಗೊತ್ತಾಗೋದಿಲ್ಲ. ಈ ದೇಶದಲ್ಲಿದ್ದು ಮಾತಾಡ್ತಾರಲ್ಲ, ಹೋಗಲಿ ಪಾಕಿಸ್ತಾನ ಅಲ್ಲಿ ಬೇರೆ ಅಥವಾ ಸೌದಿ ಅಥವಾ ಬೇರೆ ದೇಶಕ್ಕೆ ಹೋದಾಗ ಆಗ ನಮ್ಮ ದೇಶದ ಸೌಂದರ್ಯ ಮತ್ತು ಸಂಸ್ಕೃತಿ ಭಾಳ ಚೆನ್ನಾಗಿ ಅವ್ರಿಗೆ ಗೊತ್ತಾಗ್ತದೆ ಮಾತಾಡೋವರಿಗೆ. ಹಾಗೊಮ್ಮೆ ನೋಡಿ ಬರಲಿ ಕರೆಕ್ಟಾಗಿ. ಇಲ್ಲಿ ಇಷ್ಟು ಅವಕಾಶಗಳಿದೆ ಮಾತಾಡಲಿಕ್ಕೆ, ಪ್ರೆಸ್ ಕಾನ್ಫರೆನ್ಸ್ ಮಾಡಲಿಕ್ಕೆ, ಡಿ ಸಿ ವಿರುದ್ಧ ಮಾತಾಡಲಿಕ್ಕೆ, ಜನ ವಿರುದ್ಧ ಮಾತಾಡಲಿಕ್ಕೆ. ಅಲ್ಲಿ ಒಂದು ಮಾತಾಡಲಿ, ಹೋಗಿ ಬೇರೆ ದೇಶದಲ್ಲಿ ಮಾತಾಡಲಿ.